ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ. ಪ್ರಜ್ವಲ್ ವಿಡಿಯೋ ವೈರಲ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಹಾಸನ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ವಿಡಿಯೋ ಲೀಕ್ ಆರೋಪ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಮಾಡಿದ್ದಾರೆ. ಪ್ರಜ್ವಲ್ ವಿಡಿಯೋ ವೈರಲ್ ಕೇಸ್ಗೆ ಸಿಗ್ತಾ ಇರುವಂತಹ ಮತ್ತೊಂದು ಟ್ವಿಸ್ಟ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ನಂತರ ಹಾಸನ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಎಸ್ಐಟಿಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡಿದ. ಕಾರ್ತಿಕ್ ಸೇರಿದಂತೆ 5 ಮೇಲೆ ದಾಖಲಾಗಿದ್ದಂತಹ ಕೇಸ್ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಕಾರ್ತಿಕ್, ಪುಟ್ಟರಾಜ್, ನವೀನ್ ಗೌಡ, ಚೇತನ್, ಶರತ್ ಮೇಲೆ ಹಾಕಿದ್ದಂತ ಕೇಸ್, 4 ಮೇಲಿನ ಜಾಮೀನು ಅರ್ಜಿ ಕೂಡ ವಜಾ ಆಗಿದ್ದು ಈಗ ಬಂಧನದ ಭೀತಿ ಎದುರಾಗಿದೆ. ಏಪ್ರಿಲ್ 23 ಹಾಸನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅಶ್ಲೀಲ ವಿಡಿಯೋ ಸೃಷ್ಟಿ ಮಾಡಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತಹ ಆರೋಪ ಇದೆ ಇವರುಗಳ ಮೇಲೆ. ಕಾರ್ತಿಕ್, ಪುಟ್ಟರಾಜ್, ನವೀನ್ ಗೌಡ, ಚೇತನ್, ಶರತ್ ವಿರುದ್ಧ ದಾಖಲಾಗಿದ್ದಂತಹ ದೂರು. ನವೀನ್ ಗೌಡ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಸನದ ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಆದರೆ ಇದುವರೆಗೂ ಈ 5 ಬಂಧನ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಬಹಳ ಜೋರಾಗಿ ಕೇಳಬರ್ತಾ ಇತ್ತು. ಈ ಪ್ರಕರಣದಲ್ಲಿ ರೇವಣ್ಣ ಅವರ ಅರೆಸ್ಟ್ ಆಗಿದೆ ಕಿಡ್ನಾಪ್ ಪ್ರಕರಣದಲ್ಲಿ, ಮತ್ತೊಂದು ಕಡೆ ಪ್ರಜ್ವಲ್ ವಿಡಿಯೋ ವೈರಲ್ ಕೇಸ್ ಬಹಳ ದೊಡ್ಡ ಪ್ರಕರಣ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ. ಪ್ರಜ್ವಲ್ಗಾಗಿ ಬಹಳ ಜೋರಾದಂತಹ ಹುಡುಕಾಟ ನಡೀತಾ ಇದೆ. ಆದ್ರೆ ಈ ಅಶ್ಲೀಲ ವಿಡಿಯೋ ಸೃಷ್ಟಿ ಮಾಡಿ ಪೆನ್ ಡ್ರೈವ್ ನಲ್ಲಿ ಹಾಕಿ ಅದನ್ನ ಹಂಚಿಕೆ ಮಾಡಿದಂತ ಆರೋಪವನ್ನ ಎದುರಿಸ್ತಾ ಇರೋ ಈ 5 ವಿರುದ್ಧ ಕೇಸ್ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಆದ್ರೂ ಸಹ ಇವರ ವಿಚಾರಣೆ ಯಾಕೆ ನಡೆಸಿಲ್ಲ, ಇವರನ್ನ ಯಾಕೆ ವಶಕ್ಕೆ ಪಡೆದಿಲ್ಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಈಗ ಹಾಸನ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ವಿಡಿಯೋ ಲೀಕ್ ಆರೋಪ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ 5 ಮೇಲೆ ಕೇಸ್ ದಾಖಲಾಗಿದೆ, ಎಫ್ಐಆರ್ ಆಗಿದೆ, ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ, ಇವತ್ತು ಅರೆಸ್ಟ್ ಆಗ್ತಾರೆ, ನಾಳೆ ಅರೆಸ್ಟ್ ಆಗ್ತಾರೆ ಅಂತ ಹೇಳ್ತಾ ಇದ್ರೆ ಹೊರತು ಅಂತ ಯಾವ ಬೆಳವಣಿಗೆಗಳು ಆಗಿರಲಿಲ್ಲ. ಒಂದು ವಿಚಾರಣೆ ಕೂಡ ನಡೆಸಿಲ್ಲ, ಇವರನ್ನ ಕರೆದು ಬಂಧನನೂ ಆಗಿಲ್ಲ, ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ ಕೂಡ ಬಂದಿತ್ತು. ಈಗ ಎಸ್ಐಟಿಗೆ ಹಾಸನ ಪೊಲೀಸರು ಈ ಪ್ರಕರಣವನ್ನ ಹಸ್ತಾಂತರ ಮಾಡಿದ್ದು, ಈಗಲಾದ್ರೂ ವಶಕ್ಕೆ ಪಡೆದು ಸಮಗ್ರ ವಿಚಾರಣೆ ಆಗುತ್ತಾ ಹಾಗಾದ್ರೆ? ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಪ್ರಕರಣವನ್ನು ತಮಗೆ ವಹಿಸಿಕೊಂಡಿದ್ದಾರೆ. ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ವೈರಲ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ಆರೋಪಿಯನ್ನು ಸಹ ಸೆನ್ ಪೊಲೀಸರು ವಿಚಾರಣೆಗಾಗ್ಲಿ ಅಥವಾ ಯಾವುದಕ್ಕೂ ಸಹ ಕರೆದಿರ್ಲಿಲ್ಲ. ಆದ್ರೆ ಇಬ್ಬಗೆಯ ನೀತಿಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಿದ್ದಾರಾ ಅನ್ನುವಂತ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಪ್ರಸಾರ ಮಾಡಿತ್ತು. ಈ ನಂತರದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಎತ್ತಿಟ್ಕೊಂಡಂತೆ ಕಂಡು ಬರ್ತಾ ಇದೆ. ನಿರೀಕ್ಷಣಾ ಜಾಮೀನಿಗೆ ವೈರಲ್ ಮಾಡಿದಂತಹ 4 ಆರೋಪಿಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಪ್ರಜ್ವಲ್ ವಿಡಿಯೋ ವೈರಲ್ ಕೇಸ್ಗೆ ಸಿಗ್ತಾ ಇರುವಂತಹ ಮತ್ತೊಂದು ಟ್ವಿಸ್ಟ್ ಇದು. 5 ಮಂದಿಯ ಮೇಲೆ ಕೇಸ್ ಆಗಿದೆ, ಎಫ್ಐಆರ್ ಆಗಿದೆ, ಜಾಮೀನು ಅರ್ಜಿ ವಜಾ ಆಗಿದೆ. ಆದ್ರೂ ಸಹ ಈ ಪ್ರಕರಣದಲ್ಲಿ ಯಾಕೆ ಈ 5 ವಿಚಾರಣೆ ನಡೆದಿಲ್ಲ, ಯಾಕೆ ಅವರನ್ನ ವಶಕ್ಕೆ ಪಡೆದಿಲ್ಲ? ಯಾಕಂದ್ರೆ ಈ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಜೆಡಿಎಸ್ಗೆ ಬಹಳ ದೊಡ್ಡ ಮುಜುಗರ ತಂದಿಟ್ಟಿದೆ. ಪ್ರಜ್ವಲ್ ಎಲ್ಲಿ ಅನ್ನೋ ಹುಡುಕಾಟ ಬಹಳ ಜೋರಾಗಿ ನಡೀತಾ ಇದೆ. ಆದ್ರೆ ಇಲ್ಲೇ ಹಾಸನದಲ್ಲಿರುವಂತ ಈ 5 ಬಗ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಯಾಕೆ ಅವರ ವಿಚಾರಣೆ ನಡೆದಿಲ್ಲ, ಯಾಕೆ ಅವರನ್ನ ವಶಕ್ಕೆ ಪಡೆದಿಲ್ಲ ಅನ್ನುವಂತಹ ಪ್ರಶ್ನೆ ಬಹಳ ಜೋರಾಗಿ ಕೇಳಿಬಂದಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ನಂತರ ಹಾಸನ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಈ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ. ಈಗಲಾದ್ರೂ ಈ 5 ಸಮಗ್ರವಾದ ವಿಚಾರಣೆ ಆಗತ್ತಾ ಹಾಗಾದ್ರೆ ಈ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ, ಪೆನ್ ಡ್ರೈವ್ 1000 ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇದೆ, ಇದರ ಬಗ್ಗೆ ಸಮಗ್ರವಾದ ವಿಚಾರಣೆ ಆಗಬೇಕಾಗಿದೆ. ಕಾರ್ತಿಕ್ ಸೇರಿ 5 ಮೇಲೆ ದಾಖಲಾಗಿದ್ದಂತಹ ಕೇಸ್ ಫೈನಲಿ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಎಸ್ಐಟಿ ತಂಡ ಈಗ ಆರೋಪಿಗಳನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನವೀನ್ ಗೌಡ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದಲ್ಲಿ. ಈ ವಿಡಿಯೋಗಳನ್ನ ಪೆನ್ ಡ್ರೈವ್ಗೆ ಹಾಕಿ ಹಂಚಿಕೆ ಮಾಡಿದಂತಹ ಆರೋಪವನ್ನ ಎದುರಿಸ್ತಾ ಇದೆ. ಕಾರ್ತಿಕ್, ಪುಟ್ಟರಾಜ್,
ನವೀನ್ ಗೌಡ, ಚೇತನ್, ಶರತ್, ಈ ಐವರ ಮೇಲೆ ದಾಖಲಾಗಿರುವಂತಹ ಕೇಸ್. ಆದರೆ ಇದುವರೆಗೂ ಕೂಡ ಇವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು. ಏಪ್ರಿಲ್ 23ರಂದು ಹಾಸನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಈ ಪ್ರಕರಣದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ದೇಶಕ್ಕೆ ಈ ಸುದ್ದಿ ಹಬ್ಬಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.